Students, direction under section ADDD. See, ADDD andre eno? Direction in respect of maintenance, including medical treatment of a dependent who is a person with disability. Right? Andre, obba assessee, taxpayer, avana jothenalli yaradru obba dependent disabled agidre. आ डिसेबल पर्सन के अवनेनादरू खर्च माडिद्रे मेडिकल ट्रीटमेंट कोडिसिद्रे अथवा अवनिगे मेंटेन माडोदक्के एनादरू खर्च आगिद्रे अंत टैक्स पेयर के आ डिपेंडेंट आगिरतक्कंत डिसेबिलिटी मेंटेनेंस एक्सपेंसेस हागे मेडिकल ट्रीटमेंट एक्सपेंसेस डिडक्शन रूपदल्ली एटीडीडी नल्लि कोडुत्तीवि ई एटीडीडी ಒಬ್ಬ ಇಂಡಿವಿಜುವಲ್ ಗೆ ಮತ್ತೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇವರಿಗೆ ಮಾತ್ರ ಈ ಡಿಡಕ್ಷನ್ ಎಟಿಡಿಡಿ ಸಿಗುತ್ತೆ. ಸಿ ಯಾವ್ಯಾವ ಎಕ್ಸ್ಪೆಂಡಿಚರ್ ಗೆ ಸಿಗುತ್ತೆ. ಸಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಮೆಡಿಕಲ್ ಟ್ರೀಟ್ಮೆಂಟ್ ಇನ್ಕ್ಲೂಡಿಂಗ್ ನರ್ಸಿಂಗ್ ಟ್ರೈನಿಂಗ್ ಅಂಡ್ ರಿಹ್ಯಾಬಿಲಿಟೇಷನ್ ಆಫ್ ಎ ಡಿಸೇಬಲ್ಡ್ ಅಂದರೆ ಮೆಡಿಕಲ್ ಟ್ರೀಟ್ಮೆಂಟ್ಗೆ ನರ್ಸಿಂಗ್ ಎಕ್ಸ್ಪೆನ್ಸಸ್ಸು ಟ್ರೈನಿಂಗ್ ಮತ್ತು ರಿಹ್ಯಾಬಿಲಿಟೇಷನ್ ಏನಾದರೂ ಮಾಡಿಸಿದ್ರೆ ಆ ಡಿಸೇಬಲ್ಡ್ ಡಿಪೆಂಡೆಂಟ್ಗೆ ಅಂಥ ಎಲ್ಲ ಎಕ್ಸ್ಪೆಂಡಿಚರು ಕೂಡ ಅವನು ಡಿಡಕ್ಷನ್ ರೂಪದಲ್ಲಿ ಕ್ಲೇಮ್ ಮಾಡಬಹುದು. ಆನ್ ಅಮೌಂಟ್ ಪೇಡ್ ಆರ್ ಡೆಪಾಸಿಟೆಡ್ ಅಂಡರ್ ಎನಿ ಸ್ಕೀಮ್ ಫ್ರೇಮ್ಡ್ ಬೈ ಎಲ್ಐಸಿ ಆಫ್ ಇಂಡಿಯಾ ಆರ್ ಎನಿ ಅದರ್ ಇನ್ಶೂರೆನ್ಸ್ ಅಪ್ರೂವ್ಡ್ ಬೈ ಸಿಬಿಡಿಟಿ ಅಂತ ಹೇಳಿದ್ರೆ ಏನಾದರೂ ಅಮೌಂಟು ಓಕೆನಾ, ನೀವು ಒಂದು ಡಿಪೆಂಡೆಂಟ್ ಮೇಲೆ ಯಾವುದೋ ಒಂದು ಪಾಲಿಸಿಯನ್ನು ತೊಗೊಂಡಿರ್ತೀರ, ಸೇ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡಿರ್ತೀರ, ಆ ಡಿಪೆಂಡೆಂಟ್ಗೆ ನೀವು ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತೀರ. ಇನ್ಶೂರೆನ್ಸ್ ಕ್ಲೇಮ್ ಮಾಡಿದಾಗ ಸೇ ಉದಾಹರಣೆಗೆ 100,000 ರೂಪಾಯಿಯಷ್ಟು ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡಿದ್ರಿ, ಆದರೆ ಇನ್ಶೂರೆನ್ಸ್ ಕಂಪನಿಯವರು ನಿಮಗೆ 50,000 ರೂಪೀಸ್ ಮಾತ್ರ ಪೇಮೆಂಟ್ ಮಾಡಿದ್ದಾರೆ, ಅಂದರೆ ರಿಎಂಬರ್ಸ್ಮೆಂಟ್ ಮಾಡಿದ್ದಾರೆ, ಕ್ಲೇಮ್ನ ಕೊಟ್ಟಿದ್ದಾರೆ. ಇನ್ನೂ 50,000 ರೂಪಾಯಿಯನ್ನ ನೀವು ಡಿಡಕ್ಷನ್ ಅಂಡರ್ ಸೆಕ್ಷನ್ 80DDನಲ್ಲಿ ಕ್ಲೇಮ್ ಮಾಡಬಹುದು. ಎಷ್ಟು ಅಮೌಂಟ್ ಕ್ಲೇಮ್ ಮಾಡಿಕೊಳ್ಬಹುದು ಅಂದರೆ, ಒಬ್ಬ ಮಾಮೂಲಿ ಡಿಸೇಬಲ್ ಆಗಿದ್ದರೆ ಅಪ್ ಟು 75,000 ರೂಪೀಸ್ವರೆಗೂ ಡಿಡಕ್ಷನನ್ನು ತಗೊಳ್ಬಹುದು. ಸಿವಿಯರ್ಲಿ ಡಿಸೇಬಲ್ ಆಗಿದ್ದರೆ 125,000 ರೂಪಾಯಿವರೆಗೂ ಡಿಡಕ್ಷನ್ನ ತಗೊಳ್ಬಹುದು. ಅಂದರೆ ಈಗ ಉದಾಹರಣೆಗೆ 100,000 ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದೆ, ಹೆಲ್ತು ಹೆಚ್ಚು ಕಡಿಮೆ ಆಯಿತು, ಡಿಪೆಂಡೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾನೆ, 100,000 ರೂಪಾಯಿ ಬಿಲ್ ಆಯಿತು, ಆ ಬಿಲ್ಲಲ್ಲಿ ಇನ್ಶೂರೆನ್ಸ್ ಕಂಪನಿ 100,000 ರೂಪಾಯಿ ಪಾಲಿಸಿ ಬರೀ 50,000 ರೂಪಾಯಿ ಮಾತ್ರ ಪೇಮೆಂಟ್ ಮಾಡಿದ್ದಾರೆ ಅಂತ ಅನ್ಕೋಣ. ಆದರೆ ಇಲ್ಲಿ ಅಸೆಸಿ ಏನು ಮಾಡಿದ್ದಾನೆ, 100,000 ರೂಪಾಯಿ ಬಿಲ್ ಕಟ್ಟಿದ್ದಾನೆ ಎಲ್ಲಿ, ಹಾಸ್ಪಿಟ್ಲಲ್ಲಿ. ಇನ್ಶೂರೆನ್ಸ್ ಕಂಪನಿಯಿಂದ ವಾಪಸ್ ಬಂದಿರೋದು ಬರೀ 50,000, ಇನ್ನು 50,000 ರೂಪಾಯಿನ ಅವನು ಡಿಡಿನಲ್ಲಿ ಕ್ಲೇಮ್ ಮಾಡಬಹುದು. ಸೊ ಅಂದರೆ ಇಲ್ಲಿ 75,000 ರೂಪಾಯಿವರೆಗೂ ಡಿಸೇಬಲ್ ಇರ್ತಕ್ಕಂಥವ್ರಿಗೆ ಎಕ್ಸೆಂಪ್ಷನ್ ಡಿಡಕ್ಷನ್ ಕ್ಲೇಮ್ ಮಾಡಬಹುದು. ಸಿವಿಯರ್ಲಿ ಡಿಸೇಬಲ್ ಆಗಿದ್ದಾಗ 125,000 ರೂಪಾಯಿವರೆಗೂ ಡಿಡಕ್ಷನನ್ನು ಕ್ಲೇಮ್ ಮಾಡಿಕೊಳ್ಬೋದು. ಇದು ಅಂಡರ್ ಸೆಕ್ಷನ್ 80DDನಲ್ಲಿ ಇರ್ತಕ್ಕಂಥ ವಿಚಾರ. ಓಕೆನಾ?